सर्वेषां शुभोदयः। नावु नेन्ने दिन नीति सारः एन्नुवंत पाठद पीठिकेयन्नु नोडिद्वि। एनु माडुत्ते नीति सारः? नीति सारः अंद्रे सुभाषितगळ ओंदु समूहद पाठ इदु। सुभाषितगळन्नु ओंदेडे कोट्टु नीतियन्नु, राजकीय नीति अंद्रेनु, ಸಾಮಾಜಿಕ ನೀತಿ ಅಂದ್ರೇನು, ಯಾವ ರೀತಿ ನಾವು ಜೀವನದಲ್ಲಿ ನೀತಿಗಳನ್ನು ಅಳವಡಿಸ್ಕೊಂಡ್ವಿ ಅಂತಾದರೆ ನಾವು ಎಷ್ಟು ಸುಖಕರವಾಗಿರ್ತೀವಿ, ಜೀವನದಲ್ಲಿ ಯಶಸ್ಸನ್ನು ಹೇಗೆ ಪಡೆಯಬಹುದು ಎನ್ನುವಂತಹ ಎಲ್ಲ ವಿಚಾರಗಳನ್ನು ನೀತಿ ಸಾರಹ ಎನ್ನುವಂತಹ ಪಾಠ ನಮಗೆ ತಿಳಿಸಿಕೊಡ್ತದೆ। ಹಾಗಾದರೆ ಆ ಶ್ಲೋಕಗಳನ್ನು ನೋಡೋಣ। ಏಕೇನಾಪಿ ಸುವೃಕ್ಷೇಣ ಪುಷ್ಪಿತೇನ सुगंधिना वासितं तद्वनं सर्वं सुपुत्रेण कुलं यथा। ಒಂದು ವನ ಇದೆ, ಆ ವನದಲ್ಲಿ ಒಂದು ಒಳ್ಳೆಯ ಮರ ಇದೆ, ಬೇಕಾದಷ್ಟು ಮರಗಳಿವೆ। ವನ ಅಂದ್ರೇನೆ ಬೇಕಾದಷ್ಟು ಮರಗಳು ಇರುವಂತದ್ದೇ ವನ ಅಂತ ಕರೀತೀವಿ। ಆ ಮರಗಳಲ್ಲಿ ಒಂದು ಮರ ಬಹಳ ಚೆನ್ನಾಗಿದೆ, ಯಾಕೆ ಅಂದ್ರೆ ಅದರ ಪುಷ್ಪ ಬಹಳ ಸುಗಂಧವಾದ ವಾಸನೆಯನ್ನು ಕೂಡಿದೆ। ಅಂದರೆ ಸುಗಂಧದ ಸುವಾಸನೆ ಭರಿತವಾದಂತಹ ಪುಷ್ಪವು ಆ ವೃಕ್ಷದಲ್ಲಿದೆ। ಹಾಗಾದರೆ ಇಡೀ ವನ ಏನಾಯಿತು, ಏ ಬಹಳ ಚೆನ್ನಾಗಿದೆ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ। ಅಂದರೆ ಆ ವನ ಆಕರ್ಷಣೀಯವಾಗಿ ಕಾಣ್ತಾ ಇರೋದು ಮತ್ತು ಸೌಂದರ್ಯ ಅಂತ ಅನಿಸ್ಲಿಕ್ಕೆ ಆ ಒಂದು ವನದ ಪುಷ್ಪ ಕಾರಣ ಆಗುತ್ತೆ। ಸಾರಿ, ಆ ಒಂದು ವನದಲ್ಲಿರುವಂತಹ ಒಂದೇ ಒಂದು ಮರದ ಪುಷ್ಪ ಕಾರಣ ಆಗುತ್ತೆ। ಹಾಗೆ ಇಡೀ ಕುಲ ಹೇಗಾದರೂ ಇರಲಿ, ಒಬ್ಬ ಮಗ ಸಹೃದಯಿಯಾಗಿ ಸಜ್ಜನನಾಗಿ ಮತ್ತು ಉತ್ತಮ ಗುಣಗಳನ್ನು ಹೊಂದಿದ್ದ ಅಂತಾದರೆ ಆ ಒಬ್ಬ ಮಗನಿಂದಲೇ ಇಡೀ ಕುಲವು ಚೆನ್ನಾಗಿಯೇ ಕಾಣುತ್ತೆ। ಉದಾಹರಣೆಗೆ ರಾಮ ಎನ್ನುವಂತಹ ಒಬ್ಬ ಶ್ರೇಷ್ಠ ಆದರ್ಶ ವ್ಯಕ್ತಿ ಬಂದಿರೋದರಿಂದನೇ ಅವನನ್ನು ಆ ಇಡೀ ಚಂದ್ರವಂಶ ಸೂರ್ಯವಂಶದವರು ರಾಮನ ಕುಲದವರು ಅಂಥೇಳಿ ಕರೀತೀವಿ ನಾವೆಲ್ಲರೂ। ಅಂದರೆ ಆ ಒಬ್ಬ ಹುಡುಗ ಹುಟ್ಟಿರೋದ್ರಿಂದ ಇಡೀ ಕುಲವೇ ಬಹಳ ಒಳ್ಳೆ ಉತ್ತಮವಾದ ಕುಲ ಅಂಥೇಳಿ ನಾವು ಕರೀತೀವಿ। ಯಾಕೆ ಕರೀತೀವಿ, ಅದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟರು। ಇಡೀ ವನದಲ್ಲಿ ಒಂದೇ ಒಂದು ಮರದ ಒಂದು ಪುಷ್ಪ ಸುಗಂಧ ಭರಿತವಾಗಿದ್ದರೆ ಇಡೀ ವನವನ್ನು ನಾವು ಚೆನ್ನಾಗಿದೆ ಅಂತ, ನಾವು ಸುಂದರವಾದ ರಮಣೀಯವಾದ ಉದ್ಯಾನವನ ಅಂತ ಹೇಗೆ ಹೇಳ್ತೀವೋ ಹಾಗೆ ಸುಪುತ್ರೇಣ ಕುಲಂ ಯಥ, ಒಳ್ಳೆಯ ಪುತ್ರ ಹುಟ್ಟಿದ ಅಂತಾದರೆ ಇಡೀ ಕುಲವು ಒಂದು ರೀತಿ ಸುಂದರವಾದ ಮತ್ತು ಸುಶಿಕ್ಷಿತವಾದಂತಹ ಕುಲ ಅಂಥೇಳಿ ಹೆಸರನ್ನು ಪಡೆಯುತ್ತೆ। ಆ ಸುಪುತ್ರ ನಾವು ಆಗೋಣ ಅಂತ ಹೇಳ್ತಾ ಮುಂದಿನ ಶ್ಲೋಕಕ್ಕೆ ನೋಡೋಣ। ಅಧಮ ಧನಮಿಚ್ಛಂತಿ ಧನಂ ಮಾನಂ ಚ ಮಧ್ಯಮಾಃ ಉತ್ತಮ ಮಾನಮಿಚ್ಛಂತಿ ಮಾನೋ ಹಿ ಮಹತಾಂ ಧನಂ। ಅಧಮರೇನು ಮಾಡ್ತಾರೆ, ಅಧಮ ಮತ್ತು ಉತ್ತಮ ಮತ್ತು ಮಧ್ಯಮ ಈ ಮೂರು ವರ್ಗದವರು ಅಂತ, ಅವರನ್ನು ಉತ್ತಮರು ಅಂತ ಯಾಕೆ ಕರಿತೀವಿ, ಮತ್ತು ಕೆಲವರನ್ನು ಮಧ್ಯಮರು ಅಂತ ಯಾಕೆ ಕರಿತೀವಿ, ಮತ್ತು ಕೆಲವರನ್ನು ಅಧಮರು ಅಂತ ಯಾಕೆ ಕರಿತೀವಿ ಅನ್ನೋದು ಈ ಶ್ಲೋಕದಲ್ಲಿ ಹೇಳಿದ್ದಾರೆ। ಉತ್ತಮರು ಏನು ಮಾಡ್ತಾರೆ, ಮಾನಮಿಚ್ಛಂತಿ ಅಂದರೆ ಅವರಿಗೆ ಮಾನ ಮರ್ಯಾದೆ ಗೌರವ ಇವುಗಳೇ ಬಹಳ ಮುಖ್ಯವಾಗಿರುತ್ತೆ। ಮಾನೋಹಿ ಮಹತಾಂ ಧನಂ, ಮಹಾತ್ಮರ ಧನ ಅಂದರೆ ಯಾವುದೋ ಮಾನಃ ಏವ ಅಂದರೆ ಗೌರವ ಮರ್ಯಾದೆನೇ ಅವರ ಸಂಪತ್ತು। ಹಾಗಾದರೆ ಅಧಮರು ಹೇಗಿರ್ತಾರೆ, ಧನಮಿಚ್ಛಂತಿ ಆ ಅಧಮರು ನನಗೇನಾದರೂ ಆಗಲಿ, ನನ್ನ ನಾಚಿಕೆಗೇಡ ಏನಾದರೂ ಆಗಲಿ, ಆದರೆ ಹಣವನ್ನು ಹಣ ಅಂತೂ ನಮಗೆ ಬೇಕೇ ಬೇಕು ಅಂತ। ಧನಂ ಮಾನಂ ಚ ಮಧ್ಯಮ, ಹಣವೂ ಬೇಕು ಮರ್ಯಾದೆಯೂ ಬೇಕು ಎನ್ನುವಂತಹ ವರ್ಗದವರು ಮಧ್ಯಮ ವರ್ಗದವರು। ಈ ಇದರಲ್ಲಿ ಅಂದರೆ ನಾವು ನಾಗರಿಕತೆಯ ಜೀವನವನ್ನು ನಡೆಸಲಿಕ್ಕೆ ಶುರು ಮಾಡಿ ಬಹಳ ವರ್ಷಗಳೇ ಕಳೆದಿದೆ ನಾಗರಿಕರಾಗಿ, ಆದರೂ ಬೇಕಾದಷ್ಟು ಅಧಮ ಜನರನ್ನು ನಾವು ಕಾಣ್ತೇವೆ ಅಲ್ವಾ। ಮೊನ್ನೆ ಪಾರ್ಲಿಮೆಂಟಲ್ಲೇ ನಡೀತು, ಅವರಿಗೆ ಹಣ ಒಂದೇ ಮುಖ್ಯ, ಕೋಟ್ಯಾನು ಕೋಟಿ ಆಸ್ತಿ ಮಾಡಿರ್ತಾರೆ, ಟಿ ವಿಲಿ ಏನು ತೋರಿಸ್ತಾರೆ, ಜನತೆ ಮುಂದೆ ಯಾವ ರೀತಿ ನಮ್ಮನ್ನು ಬಿಂಬಿಸ್ತಾರೆ ಅದು ಯಾವುದು ಲೆಕ್ಕವಿಲ್ಲದೇನೆ। ಎಲ್ಲ ರಾಜಕಾರಣಿಗಳು, ಈ ಪಕ್ಷ ಆ ಪಕ್ಷ ಅಂತಲ್ಲ, ಇಡೀ ರಾಜಕಾರಣಿಗಳು ತಮ್ಮ ಹೊಲಸು
ಪರಮಾವಧಿಯ ಒಂದು ದುಷ್ಟ ಗುಣಗಳನ್ನು ಪ್ರದರ್ಶಿಸಿದರು ಅಲ್ವಾ. ಅವರು ಅಧಮ ಜನರೇ ತಾನೆ. ಹಾಗಾದರೆ ಅವರನ್ನು ಎಲೆಕ್ಟ್ ಮಾಡಿದಂತಹ ಅಂದರೆ ಅವರನ್ನು ಆರಿಸಿದಂತಹ ನಾವು ಕೂಡ ಅಧಮರೇ ಆಗ್ತೀವಿ. ಹಾಗಾದರೆ ಒಂದು ವಿಷಯದಲ್ಲಿ ನೆನಪಿಟ್ಕೋಣ, ಯಾರು ಸಜ್ಜನನಾಗಿರ್ತಾನೋ ಅವನಿಗೆ ಓಟ್ ಹಾಕೋದ್ರಿಂದ ಅವನು ಸೋಲಲಿ, ಆದರೆ ನಮ್ಮ ಜವಾಬ್ದಾರಿನ ನಾವು ಪೂರ್ಣಗೊಳಿಸೋಣ ಅಂತ ಹೇಳ್ತಾ. ಹಾಗಾದರೆ ಅಧಮ ಮತ್ತು ಮಧ್ಯಮರು ಹೇಗಿರ್ತಾರೆ, ಉತ್ತಮರು ಹೇಗಿರ್ತಾರೆ ಅನ್ನೋದನ್ನು ಈ ಶ್ಲೋಕದಲ್ಲಿ ನಮಗೆ ತೋರಿಸಿಕೊಟ್ರು. ಶ್ರುತ್ವಾ ಧರ್ಮಂ ವಿಜಾನಾತಿ ಶ್ರುತ್ವಾ ತ್ಯಜತಿ ದುರ್ಮತಿಂ ಶ್ರುತ್ವಾ ಜ್ಞಾನಮವಾಪ್ನೋತಿ ಶ್ರುತ್ವಾ ಮೋಕ್ಷಮವಾಪ್ನೀಯಾತ್. ಲಿಸನ್, ಕೇಳು ಅಂತ ಎಲ್ಲರೂ ಹೇಳುತ್ತಾರೆ, ಕೇಳು 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 ಅಂತ. ಆದರೆ ನಾವು ಯಾರ ಮಾತನ್ನು ಕೇಳೋದೇ ಇಲ್ಲ. ಯಾಕೆ? ಕೇಳಿದರೆ ತಾನೇ ಏನಾದರೂ ಒಂದು ಆಗಲಿಕ್ಕೆ ಸಾಧ್ಯ. ಹೌದು, ನಾವು ಪಾಠನಾದರೂ ಕೇಳಬೇಕು, ದೊಡ್ಡವ್ರ ಮಾತನ್ನೂ ಕೇಳಬೇಕು. ಬಹಳಷ್ಟು ಕೇಳುವಿಕೆ ಇದೆ. ಯಾಕೆ? ನಾವು ಹೇಳಲಿಕ್ಕೆ ಇನ್ನೂ ಸಮರ್ಥರಲ್ಲ, ನಮ್ಮ ಜೀವನಾನುಭವ ಬಹಳ ಸಣ್ಣದು, ಹಾಗಾಗಿ ನಾವಿನ್ನೂ ಹೇಳುವಷ್ಟು ದೊಡ್ಡವರಾಗಿಲ್ಲ. ಹಾಗಾದರೆ ಕೇಳ್ತಾ ಕೇಳ್ತಾ ನಮ್ಮ ಜೀವನವನ್ನು ಇನ್ನಷ್ಟು ಸದೃಢವಾಗಿ ಒಂದು ಸುಶಿಕ್ಷಿತವಾಗಿ ಮಾಡೋಣ. ಏನದು? ಶ್ರುತ್ವಾ ಧರ್ಮಂ ವಿಜಾನಾತಿ, ಕೇಳುವಿಕೆಯಿಂದ ಧರ್ಮವನ್ನು ತಿಳಿತಾರೆ. ಶ್ರುತ್ವಾ ತ್ಯಜತಿ ದುರ್ಮತಿ, ಕೇಳುವಿಕೆಯಿಂದ ಕೆಟ್ಟ ಗುಣಗಳನ್ನು ಬಿಡ್ತೇವೆ. ಶ್ರುತ್ವಾ ಜ್ಞಾನಮವಾಪ್ನೋತಿ, ಈ ಮೈನಸ್ ಏನು ಅನ್ನೋದು ಗೊತ್ತಾಯಿತು ಅಂದರೆ ಪ್ಲಸ್ ಗೊತ್ತಾಗೇ ಬಿಡುತ್ತೆ ಅಲ್ವಾ. ಶ್ರುತ್ವಾ ಜ್ಞಾನಂ ಅವಾಪ್ನೋತಿ, ಹಾಗಾದರೆ ದುರ್ಗುಣಗಳನ್ನು ಯಾವುದು ಅಂತ ನಮ್ಗೆ ಗೊತ್ತಾಯಿತು ಅಂದರೆ ಒಳ್ಳೆಯ ಜ್ಞಾನ ಯಾವುದು ಅಂತ ನಮ್ಗೆ ಗೊತ್ತಾಗೇ ಆಗುತ್ತೆ. ಹಾಗಾಗಿ ಕೇಳುವಿಕೆಯಿಂದ ಜ್ಞಾನವು ಜ್ಞಾನವನ್ನು ಹೊಂದುತ್ತೀವಿ. ಶ್ರುತ್ವಾ ಮೋಕ್ಷಂ ಅವಾಪ್ನೀಯಾತ್, ಕೇಳ್ತಾನೆ ಮೋಕ್ಷವನ್ನು ಕೂಡ ಪಡಿತೀವಿ. ಹಾಗಾದರೆ ಕೇಳುವುದನ್ನು ನಾವು ಬಹಳ ರೂಢಿಸಿಕೊಳ್ಳಬೇಕು. ಅದು ಅಧ್ಯಾಪಕರ ಮಾತಾಗಿರಬಹುದು, ತಂದೆ ತಾಯಿಗಳ ಮಾತಾಗಿರಬಹುದು, ಇನ್ನು ಯಾರು ನಮಗೆ ಜೀವನಾನುಭವವನ್ನು ಹೇಳಲಿಕ್ಕಿದ್ದಾರೋ ಆ ಎಲ್ಲರ ಮಾತುಗಳನ್ನು ನಾವು ಕೇಳಿಸಿಕೊಳ್ಳೋಣ. ಕೇಳಿಸಿ ಆನಂತರ ಮಾತನಾಡಲಿಕ್ಕೆ ಶುರು ಮಾಡೋಣ. ಯಾವುದೇ ಮಾತನಾಡೋಕ್ಕಿಂತ ಮುಂಚೆ ಒಂದು 5 seconds, 1, 2, 3, 4, 5 ಈ ರೀತಿ ಒಂದು 5 seconds ನಾವು ಬಿಟ್ಟು ಮಾತನಾಡಿದಾಗ ಎಷ್ಟೇ ಕೋಪದಲ್ಲಿದ್ದರೂ ನಾವು ವಾತಾವರಣವನ್ನು ನಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಬಿಡ್ಬೋದು. ಇಷ್ಟೆಲ್ಲ ಮಾರಲ್ ಸಪೋರ್ಟ್ ಕಮ್ಯುನಿಕೇಷನ್ ಸ್ಕಿಲ್ಗಳನ್ನು ಈ ಸುಭಾಷಿತಗಳು ನೀತಿ ಸಾರ ಪಾಠದಲ್ಲಿ ನಮಗೆ ಸಿಗ್ತಾ ಇದೆ. ಅದನ್ನು ಬಳಸಿಕೊಂಡು ಒಳ್ಳೆಯ ಜೀವನವನ್ನು ನಡೆಸೋಣ. ಮುಂದಿನ ಶ್ಲೋಕ ನೋಡೋಣ. ಕಾಮಕ್ರೋಧೋ ತಥಾ ಲೋಭಂ ಸ್ವಾದಂ ಶೃಂಗಾರ ಕೌತುಕೆ ಅತಿನಿದ್ರಾ ಅತಿಸೇವೆ ಚ ವಿದ್ಯಾರ್ಥಿ ಹ್ಯಷ್ಟವರ್ಜಯೇತ್. ಹಾಗಾದರೆ ಏನಾಯಿತು? ವಿದ್ಯಾರ್ಥಿ ಆದವನು 8 things, 8 ಗುಣಗಳನ್ನು, 8 ಆಸೆಗಳನ್ನು ಬಿಡಬೇಕಂತೆ. ಯಾವುದ್ಯಾವುದು? ಕಾಮ, ಕ್ರೋಧ, ಬಯಕೆಗಳು ಮತ್ತು ಸಿಟ್ಟು, ಲೋಭ. ಲೋಭ ಅಂದರೆ ನನಗೆ ಅದು ಬೇಕು ಇದು ಬೇಕು, ಯಾವಾಗಲೂ ಲೋಭತನದಿಂದಲೇ ಕೂಡಿರೋದು, ಮತ್ತು ಅವನಿಗೆ ಒಳ್ಳೆಯದಾಗ್ತಾ ಇದೆ, ನನಗೆ ಹೊಟ್ಟೆ ಕಿಚ್ಚು, ಇವೆಲ್ಲ ಈ ಎಲ್ಲ ಗುಣಗಳು ಲೋಭ, ಕಾಮ, ಕ್ರೋಧ ಇವನ್ನೆಲ್ಲ ಬಿಟ್ಟುಬಿಡಬೇಕು. ಸ್ವಾದಂ, ಸ್ವಾದಂ ಅಂದರೆ ರಸ, ಅಂದರೆ ನನಗೆ ಅದು ಇಷ್ಟ ಇತ್ತು, ನಾನು ಅದನ್ನು ತಿನ್ನಬೇಕು ಇನ್ನು ತಿನ್ನಬೇಕು ಎನ್ನುವಂತಹ ಆಸೆಯನ್ನು ಬಿಡಬೇಕು. ಶೃಂಗಾರ ಕೌತುಕೆ ಅಂದರೆ ನಾವು ಶೃಂಗಾರದಲ್ಲಿ ಆಸಕ್ತಿ ಉಳ್ಳವರಾಗಿರ್ತೀವಿ, ಆ ಆಸಕ್ತಿಯನ್ನು ಬಿಡಬೇಕು. ಅತಿ ನಿದ್ರಾ ಅತಿ ಸೇವೆ, ಬಹಳ ನಿದ್ರೆ, ನಂಗೆ ತುಂಬ ನಿದ್ರೆ ಬರುತ್ತೆ, ದಿನಕ್ಕೆ ನಾನು ಏನಿಲ್ಲ ಅಂದರೂ 14 ಗಂಟೆ ಮಲಗ್ತೀನಿ ಅಂತ ಹೇಳ್ಕೊಳ್ತಾ ಇರ್ತಾರೆ. ವಿದ್ಯಾರ್ಥಿ ಆದವನಿಗೆ ನಿದ್ರೆ ಜಾಸ್ತಿ ಬೇಡ. ಅತಿ ಸೇವೆ ಅಂದರೆ ಅವನಿಗೆ ಸೇವಕರಿರಬಾರ್ದು. ಇಷ್ಟೆಲ್ಲ ಬಿಡಬೇಕು. ಆಗಿದ್ದಾಗ ಮಾತ್ರ ವಿದ್ಯಾರ್ಥಿಯು ಒಂದು ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯ ಅಲ್ವಾ. ಇದರಲ್ಲಿ ಯಾವುದಾದ್ರೂ ಒಂದು ಬಿಟ್ಟರೂ ಸಾಕು ನಮಗೆ. ಯಾವುದಾದ್ರೂ ಬಿಡ್ಲಿಕ್ಕೆ ತಯಾರಿದ್ದೀವಾ? ಹಾಂ, ತಯಾರಾಗೋಣ. ಯಥಾ ಧೇನು ಸಹಸ್ರೇಶು ವತ್ಸವೋ ಗಚ್ಚತಿ ಮಾತರಂ ತಥಾ ಯಚ್ಚ ಕೃತಂ ಕರ್ಮ ಕರ್ತಾರಂ ಅನುಗಚ್ಚತಿ. ಅಂದರೆ ನಾವು ಮಾಡಿರುವಂತಹ ಕೆಲಸಗಳು ನಮ್ಮನ್ನೇ ಅನುಸರಿಸಿ ಬರ್ತವೆ. ಅಂದರೆ ನಾವು ಪಾಪನೇ ಮಾಡಿರಲಿ ಪುಣ್ಯನೇ ಮಾಡಿರಲಿ ಅವು ನಮ್ಮ ಹಿಂದೆನೇ ಇರುತ್ತೆ. ಯಾವುದೇ ಯೋಚನೆ ಬೇಡ. ಅವನು ಮೇಲೆ ಕೂತಿರೋ ಭಗವಂತ ಫಿಲ್ಟರ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಬೇಕಾದರೆ ನಮ್ಮವನು ಇವನು ಇರಲಿ, ಇವನಿಗೆ ಒಂದು ಚಾನ್ಸ್ ಕೊಡೋಣ ಅಂತ ಅನ್ಬೋದು. ಆದರೆ
ಭಗವಂತ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಮಾಡಿರುವಂಥ ಕರ್ಮದ ಫಲವನ್ನು ನೀವು ಅನುಭವಿಸಿಯೇ ಅನುಭವಿಸ್ತೀರಿ. ಓ ನಂಗೆ ಅಷ್ಟು ಕಷ್ಟ ಬಂತು, ಓ ನಂಗೆ ಇಷ್ಟು ಕಷ್ಟ ಬಂತು ಅಂತೆಲ್ಲ ನಾವು ಹೇಳ್ಕೊಳ್ತೀವಲ್ಲ, ಅದೆಲ್ಲ ಸುಳ್ಳು. ನಾವು ಮಾಡಿರುವಂಥ ಕರ್ಮದ ಫಲವನ್ನು ನಾವೀಗ ಅನುಭವಿಸ್ತಾ ಇರ್ತೀವಿ. ಹಾಗಾಗಿ ಕರ್ಮಫಲ ಅದು ಹಾಗಾದರೆ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಆಗುತ್ತೆ ನಮಗೆ. ಮುಂದೆ ಯಾವುದೋ ಒಂದು ದಿನ ಒಳ್ಳೆಯದಾಗಲಿಕ್ಕೆ ಇದೆ ಅನ್ನುವಂಥ ಭರವಸೆಯೊಂದಿಗೆ, ನಂಬಿಕೆಯೊಂದಿಗೆ, ದೃಢವಾದ ನಂಬಿಕೆಯನ್ನು ಇಟ್ಟುಕೊಂಡು ನಾವು ಬದುಕೋಣ. ಯಾ ಹೇಗೆ ಅದಕ್ಕೊಂದು ಉದಾಹರಣೆಯನ್ನು ಕೊಟ್ಟರು. ಸಾವಿರಾರು ಹಸುಗಳಿರಲಿ, ಕರು ಹೋಗೋದು ತನ್ನ ತಾಯಿಯ ಹತ್ತಿರನೇ. ಎಷ್ಟು ಚೆನ್ನಾಗಿದೆ ಅಲ್ವಾ? ಯಥಾ ಧೇನು ಸಹಸ್ರೇಶು ವತ್ಸೋ ಗಚ್ಚತಿ ಮಾತರಂ. ಧೇನು ಸಹಸ್ರಗಳು, ಸಾವಿರಾರು ಹಸುಗಳಿದ್ದರೂ ಕೂಡ ವತ್ಸಃ ಅಂದರೆ ಕರು ಮಾತರಂ ತಾಯಿಯ ಹತ್ತಿರನೇ ಹೋಗ್ತದೆ. ತಥಾ ಯಚ್ಚ ಕೃತಂ ಕರ್ಮ. ಹಾಗೆ ನಾವು ಯಾವ ಕರ್ಮಗಳನ್ನು ಮಾಡ್ತೀವೋ ಅದು ಕರ್ತೃವನ್ನು ಅನುಸರಿಸಿಯೇ ಹೋಗುತ್ತದೆ. ಅಂದರೆ ಅದನ್ನು ನಾವು ಅನುಭವಿಸಲೇಬೇಕು. ಮನಸ ಚಿಂತಿತಂ ಕಾರ್ಯಂ ವಾಚಾನೈವ ಪ್ರಕಾಶಯೇತ್ ಮಂತ್ರವತ್ ರಕ್ಷಯೇತ್ ಗೂಢಂ ಕಾರ್ಯೇ ಚಾಪಿ ನಿಯೋಜಯೇತ್. ನಾವು ಒಂದು ಒಳ್ಳೆ ಪ್ಲ್ಯಾನನ್ನು ಹಾಕ್ಕೊಂಡಿರ್ತೀವಿ, ಮುಂದಿನ ಪ್ಲ್ಯಾನ್ಗಳನ್ನು, ಅದನ್ನು ಯಾವತ್ತೂ ಪ್ರಕಾಶಗೊಳಿಸಬಾರ್ದಂತೆ. ಅಂದರೆ ಪ್ರಕಾಶಗೊಳಿಸೋದು ಅಂದರೆ ಏನು, ಬೆಳಕು ಬಿಡೋದು ಅಂತನೇ ಅಲ್ಲ. ಪ್ರಕಾಶ ಅಂದರೆ ಎಲ್ಲರ ಮುಂದೆ ಪ್ರಕಟ ಮಾಡುವುದನ್ನು ನಿಲ್ಲಿಸಬೇಕು. ಮಂತ್ರಭದ್ರಕ್ಷ ಏತ್ ಗೂಢಂ ಮಂತ್ರವನ್ನು ಒಂದು ಸ್ನಾನ ಮಾಡ್ಕೊಂಡು ಬಂದು ಹೇಗೆ ಎಷ್ಟು ಚೆನ್ನಾಗಿ ಒಳ್ಳೆ ಮಡಿ ಬಟ್ಟೆಯನ್ನು ಉಟ್ಕೊಂಡು ನಾವು ಮಂತ್ರವನ್ನು ಧ್ಯಾನ ಮಾಡ್ತೀವಿ, ಮಂತ್ರ ಉಪದೇಶವನ್ನು ತಗೊಳ್ತೀವಲ್ಲ ರಹಸ್ಯವಾಗಿ. ಅಂದರೆ ಅವರೊಂದು ಹೊದಿಕೆಯನ್ನು ಹಾಕಿ ನಮಗೆ ಮಂತ್ರ ಉಪದೇಶ ಕೊಡ್ತಿರ್ತಾರೆ. ನೀವು ನೋಡಿರ್ತೀರಿ, ಯಾವುದೇ ಸ್ವಾಮಿಗಳಾದರೂ ಮಂತ್ರ ಉಪದೇಶವನ್ನು ಹೊದಿಕೆ ಹಾಕಿ ಕೊಡ್ತಾರೆ. ಯಾಕೆ? ರಹಸ್ಯದಲ್ಲಿ ಕೊಟ್ಟಂತಹ ಮಂತ್ರ ಫಲವನ್ನು ಕೊಡುತ್ತೆ ಅಂತ. ಹಾಗೆ ನಾವು ಚಿಂತನೆ ಮಾಡಿರುವಂತಹ ಕಾರ್ಯವನ್ನು, ನಾವು ಮುಂದೆ ಮಾಡಲಿಕ್ಕಿರುವಂತಹ ಪ್ಲ್ಯಾನ್ಗಳನ್ನು ನಮ್ಮ ಒಳಗಡೆ ಸರಿಯಾಗಿ ರಕ್ಷಣೆ ಮಾಡಬೇಕು. ಇಲ್ಲದೆ ಹೋದರೆ ಅದೇನಾಗುತ್ತೆ, ಎಲ್ರಿಗೂ ಲೀಕಾಗಿ ಅವರೆಲ್ಲರೂ ಆ ಕಾರ್ಯವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಕಾರ್ಯೇ ಚಾಪಿ ನಿಯೋಜಯಿತು. ನಾವು ಕಾರ್ಯಗತಗೊಳಿಸಿದ ಮೇಲೇ ಎಲ್ರಿಗೂ ಗೊತ್ತಾಗಬೇಕು. ಅಂದರೆ ನಾವು ಮಾಡಿರುವಂತಹ ಮುಂದಿನ ಕಾರ್ಯದ ಒಂದು ಉಪಾಯವನ್ನು ನಮ್ಮಲ್ಲಿಯೇ ಇಟ್ಕೊಳ್ಬೇಕು, ಅದನ್ನು ಕಾರ್ಯಗತವೂ ಗೊಳಿಸಬೇಕು ಅನ್ನೋದು ಈ ಸುಭಾಷಿತದ ಸಾರಾಂಶ. ಕಾಮಧೇನು ಗುಣ ವಿದ್ಯಾ ಹೆಕಾಲೇ ಫಲದಾಯಿನಿ ಪ್ರವಾಸೇ ಮಾತೃ ಸದೃಶಿ ವಿದ್ಯಾ ಗುಪ್ತಧನಂ ಸ್ಮೃತಂ. ವಿದ್ಯಾ ಅನ್ನೋದು ಕಾಮಧೇನುವಿನ ಹಾಗೆ ಅಂತೆ. ಯಾಕೆ ಅಂದರೆ ವಿದ್ಯಾ ಹಿ ಅಕಾಲೇ ಫಲದಾಯಿನಿ. ಅಂದರೆ ಸೀಸನ್ ಇದ್ದಾಗ ಹಣ್ಣು ಕೊಡೋದು ಮರಗಳ ಒಂದು ಸ್ವಭಾವ. ಆದರೆ ಸೀಸನ್ ಇಲ್ಲದೇ ಇದ್ದಾಗಲೂ ನಮಗೆ ಮಾವಿನ ಹಣ್ಣು ಸಿಕ್ಕರೆ, ಈ ಸ್ಲೈಸು ಮಜ ಅಲ್ಲ, ಮಾವಿನ ಹಣ್ಣು ಸಿಕ್ಕರೆ ನಾವು ತಿಂತೀವ ಇಲ್ಲ. ಆದರೆ ವಿದ್ಯಾ ಏನು ಮಾಡುತ್ತೆ, ಅಕಾಲದಲ್ಲಿಯೂ ಫಲವನ್ನು ಕೊಡುತ್ತೆ. ಅಂದರೆ ಅದು ಈ ಕಾಲ ಆ ಕಾಲ ಅವ್ಯಾವುದೂ ಇಲ್ಲ. ಆ ವಿದ್ಯೆಯನ್ನು ನಾವು ಸರಿಯಾಗಿ ಸಂಪಾದನೆ ಮಾಡಿದ್ವಿ ಅಂತಾದರೆ ಆ ವಿದ್ಯೆಯಿಂದ ನಾವು ಯಾವಾಗ ಬೇಕಾದರೂ ಫಲವನ್ನು ಅನುಭವಿಸಬಹುದು. ಪ್ರವಾಸೇ ಮಾತೃ ಸದೃಶಿ, ಪ್ರವಾಸದಲ್ಲಿ ಇರಬೇಕಾದ್ರೆ ತಾಯಿಯಂತೆ ನಮ್ಮನ್ನು ರಕ್ಷಿಸುತ್ತದೆ. ಮತ್ತೇನು, ವಿದ್ಯಾ ಗುಪ್ತಧನಂ ಸ್ಮೃತಂ. ವಿದ್ಯಾ, ನಾವು ವಿದ್ಯೆಯನ್ನು ಎಷ್ಟು ಸಂಪಾದನೆ ಮಾಡ್ತೀವೋ ಅಷ್ಟು ವಿದ್ಯೆ ಅನ್ನೋದು ಗುಪ್ತಧನವಾಗಿ ಇರುತ್ತೆ. ಅಂದರೆ ಟ್ರೆಜರಿಯಲ್ಲಿ ಇಟ್ಟಿರುವಂತಹ ಧನದಂತೆ ಅದು ನಮ್ಮನ್ನು ಯಾವಾಗಲೂ ಕಾಪಾಡ್ತಾ ಇರುತ್ತೆ. ನಮಗೆಷ್ಟು ನಾಲೆಜ್ ಇರುತ್ತೆ ಅಷ್ಟು ನಾವು ಸಾಮಾಜಿಕವಾಗಿ ಬೆಳೀಲಿಕ್ಕೆ ಶುರು ಮಾಡ್ತೀವಿ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ವೈಜ್ಞಾನಿಕವಾಗಿ, ಮಾನಸಿಕವಾಗಿ ಬೆಳೀಬೇಕು. ಹಾಗಿದ್ದಾಗ ಮಾತ್ರ ನಮಗೆ ಉನ್ನತವಾದ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಇದೆ. ವಿತ್ತೇನ ರಕ್ಷತೆ ಧರ್ಮೋ ವಿದ್ಯಾ ಯೋಗೇನ ರಕ್ಷತೆ ಮೃದುನಾ ರಕ್ಷತೆ ಭೂಪಃ ಸಸ್ತ್ರೀಯ ರಕ್ಷತೆ ಗೃಹಂ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಯಾರ್ಯಾರಿಂದ ಯಾವುದು ರಕ್ಷಣೆಗೊಳಗಾಗ್ತದೆ? ವಿತ್ತೇನ ರಕ್ಷತೆ ಧರ್ಮ. ಹಣದಿಂದಲೇ ಧರ್ಮವನ್ನು ರಕ್ಷಣೆ ಮಾಡ್ಬೋದಂತೆ. ಹಣ ಇಲ್ಲದೇ ಇದ್ದರೆ ಧರ್ಮ ಮಾಡಪ್ಪ ಅಂದರೆ ಯಾರು ಮಾಡೋದಿಲ್ಲ. ಹೊಟ್ಟೆ ಹಸಿವಿಟ್ಕೊಂಡು ನಾನೇನು ಮಾಡಲಿ, ಧರ್ಮ ಕಾರ್ಯವನ್ನು ಮಾಡಲಿಕ್ಕೆ ಆಗಲ್ಲ ಅಂತಾರೆ ಅಲ್ವಾ. ಹಾಗಾಗಿ ಹಣವೇ ಧರ್ಮದ ರಕ್ಷಣೆಗೆ ಇರಬೇಕು. ವಿದ್ಯಾ ಯೋಗೇನ ರಕ್ಷತೆ ಯೋಗ ಇರಬೇಕು. ಯೋಗ ಅಂದರೆ ನಮಗೆ ಅದು ಕಲೀಲೇಬೇಕು ಎನ್ನುವಂಥ ಹಠನೂ ಇರಬೇಕು ಮತ್ತು ಅದೃಷ್ಟನೂ ಇರಬೇಕು. ವಿದ್ಯೆಯು ಯೋಗೇನ ರಕ್ಷತೆ, ಯೋಗದಿಂದಲೇ ಮಾತ್ರ ನಾವು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಅಂದರೆ ಹಠವಾದ ಯೋಗ ಇರಬೇಕು, ಯಾವಾಗಲೂ ಮಾಡ್ತಾ ಇರಬೇಕು. ಯೋಗ ಅಂದರೆ ಸಾಧನೆಯನ್ನು ಮಾಡ್ತಾ ಹೋಗಬೇಕು. ನಿರಂತರವಾದ ವಿದ್ಯೆಯಿಂದ
ಅದು ಯೋಗದಿಂದ ವಿದ್ಯೆ ಅನ್ನೋದು ನಮಗೆ ರಕ್ಷಣೆ ಮಾಡ. ನಾವು ಎಂದೋ ಒಂದನೇ ಕ್ಲಾಸ್ನಲ್ಲಿ ಓದಿದ್ವಿ, ಈಗ ಬಿಟ್ಬಿಟ್ವಿ, ಹಾಗಾದ್ರೆ ಹೋಯ್ತದು. ಅದನ್ನು ದಿನ ಓದ್ತಾ ಹೋದರೆ ಮಾತ್ರ, ಸಾಧನೆ ಮಾಡಿದರೆ ಮಾತ್ರ ವಿದ್ಯೆ ನಮ್ಮಲ್ಲಿ ರಕ್ಷಣೆ ಆಗಿ ಒಳಗಡೆ ಇರ್ತದೆ. ಮೃದುನಾ ರಕ್ಷತೆ ಭೂಪ. ಮೃದುನ ಅಂದರೆ ಮೃದು ಧೋರಣೆಯನ್ನು ಹೊಂದಿರಬೇಕು. ಯಾರು ರಾಜ, ಮೃದುವಾದ ಮಾತುಗಳನ್ನು ಆಡಬೇಕು, ಮೃದುವಾದ ನಿಯಮಗಳನ್ನು ಇಡಬೇಕು. ಈ ರೀತಿಯಾಗಿ ಮೃದು ಸ್ವಭಾವದಿಂದ ರಾಜ ರಕ್ಷಿಸಲ್ಪಡ್ತಾನೆ. ಸಸ್ತ್ರೀಯ ರಕ್ಷತೆ ಗೃಹಂ. ಗೃಹವು ಯಾರಿಂದ ರಕ್ಷಣೆ ಒಳಗಾಗ್ತದೆ? ಸತ್ಸ್ತ್ರೀಯ, ದುಷ್ಟಸ್ತ್ರೀಯಿಂದ ಇಲ್ಲ, ಸತ್ಸ್ತ್ರೀಯ ಅಂದರೆ ಉತ್ತಮವಾದ ಸ್ತ್ರೀ ಮನೆಯಲ್ಲಿ ಇದ್ಲು ಅಂತಾದರೆ ಅವಳಿಂದಲೇ ಪೂರ್ತಿಯಾಗಿ ರಕ್ಷಣೆಗೊಳಗಾಗ್ತದೆ. ಯಾವುದು? ಮನೆ ಅಂಥೇಳಿ ಹೇಳಿದರು. ಧನಹೀನೋ ನಹೀನಶ್ಚ ಧನಿಕ ಸುನಿಶ್ಚಯ. ವಿದ್ಯಾ ರತ್ನೇನ ಯೋ ಹೀನಃ ಸಹ ಹೀನಃ ಸರ್ವವಸ್ತುಷು. ನಮ್ಮ ಹತ್ರ ಹಣ ಇಲ್ಲ, ನಾವು ಹೀನರಲ್ವಂತೆ. ಧನಿಕ ಸ ಸುನಿಶ್ಚಯ, ಅವನು ಹಣ ಇಲ್ಲದೇ ಇದ್ದರೂ ಧನಿಕನೇ, ಅದು ನಿಶ್ಚಯವಾಗಿಯೂ ಧನಿಕನೇ, ಹಣವಂತನೇ ಅಂತ. ಯಾಕೆ? ಅವನ ಹತ್ರ ವಿದ್ಯಾರತ್ನ ಎನ್ನುವಂತಹ ಒಂದು ಉತ್ತಮವಾದಂತಹ ಸಂಪತ್ತಿದೆ. ಯಾವಾಗ ಅವನು ವಿದ್ಯಾರತ್ನವನ್ನು ಕಳೆದುಕೊಳ್ತಾನೋ ಸಹ ಹೀನಃ ಸರ್ವವಸ್ತುಷು. ಎಷ್ಟೇ ವಸ್ತುಗಳು ಅವನ ಹತ್ರ ಇರಲಿ, ಎಷ್ಟೇ ಗೋವುಗಳಿರಲಿ, ಎಷ್ಟೇ ಎಕರೆ ಹೊಲ ಇರಲಿ, ಕಬ್ಬಿನ ಗದ್ದೆ ಇರಲಿ, ಮನೆಗಳಿರಲಿ, ವಿದ್ಯೆನೇ ಇಲ್ಲದೇ ಇದ್ದರೆ ಅವನು ಹೀನಃ, ಅವನು ಅಧಮ ಜನ ಅಂಥೇಳಿ ವಿದ್ಯೆಯ ಬಗ್ಗೆ ಒಂದು ಉತ್ತಮವಾದ ದೃಷ್ಟಾಂತಗಳನ್ನು ಮತ್ತು ವಿದ್ಯೆಯ ಬಗ್ಗೆ ನಮಗೆ ಶ್ರದ್ಧೆಯನ್ನು ತುಂಬಲಿಕ್ಕೆ ಇಂತಹ ಸುಭಾಷಿತಗಳು ನಮಗೆ ಬೇಕಾಗುತ್ತೆ. ಹಾಗಾಗಿ ನಾವು ವಿದ್ಯಾರ್ಜನೆಯನ್ನು ಮಾಡಲಿಕ್ಕೆ ಪಣ ತೊಡೋಣ. ಮುಂದಿನ ಶ್ಲೋಕ ನೋಡೋಣ. ವಿಷಯ ಅಭಿಲಾಷ ಅಭಿಲಾ ವಿಷಯಾಮಿಷ ಲೋಭೇನ ಮನ ಪ್ರೇರಯಿತಿ ಇಂದ್ರಿಯಂ ತನ್ನಿರುಧ್ಯಾತ್ ಪ್ರಯತ್ನೇನ ಜಿತೇ ತಸ್ಮಿನ್ ಜಿತೇಂದ್ರಿಯ. ಹಾಗಾದರೆ ಏನು ವಿಷಯ ಆಮಿಷ ಲೋಭೇನ? ಆಮಿಷಗಳು ಅಂದರೆ ನಾವು ಆಸೆಯನ್ನು, ಆಮಿಷ ಅನ್ನೋದಕ್ಕೆ ಒಂದು ರೀತಿ ಆಸೆ ತೋರಿಸೋದು ಅಂತ. ಆಮಿಷ ಆಸೆ ಬುರುಕತನ, ನಮಗೆ ಅದು ಬೇಕು ಅದು ಬೇಕು ಇದು ಬೇಕು. ಯಾರೋ ಒಬ್ಬರು ಆಮಿಷಗಳೊಳಗಾಗಿದ್ರು ಅಂದರೆ ನಮಗೊಂದು ಚಾಕ್ಲೇಟ್ ಕೊಡ್ತೀನಿ, ಈ ರೀತಿಯಾದಂಥ ಆಮಿಷಕ್ಕೊಳಗೆ ಒಳಗೆ ಮಾಡ್ತೀವಲ್ಲ, ಹಾಗೆ ಇಷ್ಟು ದುಡ್ಡು ಕೊಡ್ತೀನಿ, ನಿನ್ನ ವಿದ್ಯೆಯನ್ನು ನಂಗೆ ಕೊಟ್ಬಿಡು ಅಂತ ಅನ್ನೋದು. ಈ ರೀತಿ ವಿಷಯ ಆಮಿಷ ಲೋಭೇನ, ವಿಷಯ ಲೋಭಗಳು ಅಂದರೆ ನನಗೆ ಇಷ್ಟು ಸುಖ ಬೇಕಪ್ಪ, ನನಗೆ ಅದಿರಬೇಕು ಇದಿರಬೇಕು, ಮನೆಯಲ್ಲಿ ಬಹಳ ಐಷಾರಾಮದ ಜೀವನ ಬೇಕು. ಮನ ಪ್ರೇರೇತಿ ಇಂದ್ರಿಯಂ, ಮನಸ್ಸೇನು ಮಾಡ್ತದೆ? ಇಂದ್ರಿಯಗಳನ್ನು ಪ್ರೇರೇಪಿಸ್ತದೆ, ಲೋಭಕ್ಕೆ ಒಳಗಾಗಿ ಮಾಡ್ತದೆ ಮನಸ್ಸು. ಅದು ಬೇಕು ಇದು ಬೇಕು ಎಲ್ಲವನ್ನ ಹೇಳ್ತಾ ಇರ್ತದೆ ಮನಸ್ಸು ಅಲ್ವಾ. ಕೆಟ್ಟ ಮನಸ್ಸು ಹೊಂದಿರುತ್ತೆ, ಒಂದು ಪಾಸಿಟಿವ್ ಅಂಶವನ್ನು ತುಂಬುವಂತಹ ಮನಸ್ಸು ಕೂಡ ಇರ್ತದೆ. ಮನಸ್ಸಿನಲ್ಲಿ ಎರಡೂ ಮಾತುಗಳನ್ನು ಆಡ್ತಾ ಇರುತ್ತೆ. ಹಾಗೆ ತನ್ನ ನಿರುಂಧ್ಯಾತ್, ಅದನ್ನು ತಡಿಬೇಕು. ಯಾವುದನ್ನು? ಇದು ಇದರಿಂದ ನಾವು ಕುಗ್ಗಿ ಹೋಗ್ತೀವಿ ಎನ್ನುವಂಥ ಅಂಶವನ್ನು ನಾವು ಯಾವಾಗ ತಿಳ್ಕೊಳ್ತೀವಿ? ಮನಸ್ಸು ಏನು ಬೇಕಾದರೂ ಹೇಳುತ್ತೆ, ಆದರೆ ಬುದ್ಧಿಪೂರ್ವಕವಾದ ವಿವೇಚನೆಯಿಂದ ನಾವು ನಡ್ಕೊಂಡಾಗ ಮಾತ್ರ ನಾವು ಸರಿಯಾದ ಜೀವನವನ್ನು ನಡೆಸಬಹುದು. ಪ್ರಯತ್ನೇನ ಜಿತೇ ತಸ್ಮಿನ್ ಜಿತೇಂದ್ರಿಯ. ಇಂದ್ರಿಯಗಳನ್ನು ಪ್ರಯತ್ನಪೂರ್ವಕವಾಗಿ ನಾವು ಗೆದ್ವಿ ಅಂತಾದರೆ, ಇಂದ್ರಿಯಗಳು ಬೇಕಾದಷ್ಟು ಹೇಳುತ್ತೆ, ನಾಲಿಗೆ ಹೇಳುತ್ತೆ ಅದನ್ನು ತಿನ್ನೋಣ ಇದನ್ನು ತಿನ್ನೋಣ ಅಂತ. ಅದನ್ನ ಇದನ್ನ ತಿಂದರೆ ಏನಾಗುತ್ತೆ? ಕೊರೋನಾ ಬಂದುಬಿಡತ್ತೆ ಅಲ್ವಾ, ಹೌದಾನೆ? ಹಾಗೆ ಹೊರಗಡೆ ಇದು ತಿನ್ನೋದು ಈ ಥರದ್ದು ಬೇಕಾದಷ್ಟು ರಸದ ನೀವು ಯಾವತ್ತೋ ಒಂದು ದಿವಸ ತಿಂತೀರಿ ಅಂದರೆ ನಾನು ಹೇಳ್ತಾ ಇಲ್ಲ. ಇಲ್ಲಿ ಇಂದ್ರಿಯಗಳ ಬಗ್ಗೆ ಮಾತಾಡಬೇಕಾದ್ರೆ ಚಟ ಹತ್ತಿಸ್ಕೊಳ್ಬಾರ್ದು. ದಿನವೂ ತಿನ್ನೋದು, ದಿನವೂ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು, ಸ್ನೇಹಿತರ ಒಟ್ಟಿಗೆ ಮಾತನಾಡಬೇಕು, ಇವು ಯಾವುದೂ ಇರಬಾರ್ದು. ಇಂದ್ರಿಯಗಳನ್ನು ಯಾವಾಗ ಜಯಿಸ್ತೀವೋ ಆವಾಗ ಮಾತ್ರ ನಮ್ಮ ಲೈಫ್ ಸೂಪರಾಗಿರುತ್ತೆ ಅಂಥೇಳಿ ಈ ಶ್ಲೋಕ ಹೇಳ್ತಾ ಇದೆ. ಹಾಗಾದರೆ ವಿದ್ಯಾರ್ಥಿಯಾದವರು ಇಂದ್ರಿಯ ಜಯಿಸೋದನ್ನು ನಾವು ಮರಿಬಾರ್ದು. ಕಣ್ಣುಗಳು, ಕಿವಿಗಳು, ಇವೆಲ್ಲ ಒಳ್ಳೆಯ ಮಾತುಗಳನ್ನು, ಸರಿಯಾದ ಪಾಠಗಳನ್ನು ನಾವು ಕೇಳ್ತಾ ಕೇಳ್ತಾ ನಮ್ಮ ಜೀವನವನ್ನು ನಡೆಸಬೇಕು. ವಾಕ್ ಸುನೃತ ದಯಾ ದಾನಂ ದೀನೋಪಗತ ರಕ್ಷಣಂ ಇತಿ ಸಂಗಸ್ಸದಾಂ ಸಾಧುಹಿತಂ ಸತ್ಪುರುಷ ವ್ರತಂ. ಸತ್ಪುರುಷರ ವ್ರತ ಹೇಗಿರುತ್ತೆ ಅಂದರೆ ವಾಕ್ ಸುನೃತ, ಉತ್ತಮವಾದ ಮಾತುಗಳನ್ನು ಆಡ್ತಾರಂತೆ, ಸುಳ್ಳನ್ನು ಎಂದಿಗೂ ಆಡೋದಿಲ್ಲ. ದಯಾ, ಅವರಲ್ಲಿ ದಯೆ ಇರ್ತದೆ, ದಾನದ ದಯಾ. ದಾನಂ ದೀನೋಪಗತ ರಕ್ಷಣಂ, ಯಾರು ದೀನರಿರ್ತಾರೆ ದುರ್ಬಲರಿರ್ತಾರೆ ಅವರನ್ನು ದಾನದ ಮೂಲಕ ರಕ್ಷಣೆಯನ್ನು ಮಾಡ್ತಾ ಇರ್ತಾರೆ, ಅವ್ರಿಗೆ ಕೊಟ್ಟು ಕೊಟ್ಟು ಅವ್ರನ್ನ
ಬದುಕಿಸ್ತಾ ಇರ್ತಾರೆ. ಇಟ್ ಇಸ್ ಸಂಘ ಸದಾಂ, ಸಜ್ಜನರ ಸಂಘ ಸಾಧುಹಿತಂ, ಒಳ್ಳೆಯವರಿಗೆ ಒಳ್ಳೆಯದೇ ಆಗಲಿ ಎನ್ನುವಂತಹ ಬಯಸುವಿಕೆ ಇದೆಯಲ್ಲ, ಇದು ಸತ್ಪುರುಷರ ವ್ರತ ಆಗಿರುತ್ತೆ. ಒಳ್ಳೆಯ ಪುರುಷ ಅಂತ ನಾವು ಹೇಗೆ ಕಂಡುಹಿಡಿಯೋದು? ಇಷ್ಟೆಲ್ಲ ಗುಣಗಳಿದ್ದಾಗ ಮಾತ್ರ ಅವನನ್ನು ಒಳ್ಳೆಯ ಪುರುಷ, ಉತ್ತಮ ವ್ಯಕ್ತಿ ಅಂತ ಹೇಳಿ ನಾವು ಕಂಡುಹಿಡಿಬೋದು. ಏ ಪ್ರಿಯಾಣಿ ಚ ಭಾಷಂತೆ ಪ್ರಯಚ್ಛಂತಿ ಚ ಸತ್ಕೃತಂ ಶ್ರೀಮಂತೋ ವಂದ್ಯ ಚರಣ ದೇವಾಸ್ತೆ ನರವಿಗ್ರಹಾಹ. ಏನು ಹಾಗಾದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಏ ಪ್ರಿಯಾಣಿ ಚ ಭಾಷಂತೆ, ಯಾರು ಪ್ರಿಯವಾದ ಮಾತುಗಳನ್ನು ಆಡ್ತಾರೆ, ಪ್ರಯಚ್ಛಂತಿ ಚ ಸತ್ಕೃತಂ, ಒಳ್ಳೆಯ ಕರ್ಮವನ್ನು ಪ್ರಯಚ್ಛಂತಿ ಅವರು ಪೂರೈಸ್ತಾ ಇರ್ತಾರೆ. ಶ್ರೀಮಂತೋ ವಂದ್ಯ ಚರಣಾಹ, ಅವರು ಬಹಳ ಪೂಜ್ಯರಾದವರು. ವಂದ್ಯ ಚರಣಾಹ, ವಂದಿಸಲಿಕ್ಕೆ ಯೋಗ್ಯವಾದಂತಹ ಕಾಲುಗಳುಳ್ಳವರು. ದೇವಾಸ್ತೆ ನರವಿಗ್ರಹಾಹ, ಅಂದರೆ ಮನುಷ್ಯ ಶರೀರದ ದೇವತೆಗಳು ಅಂಥೇಳಿ ಕರಿತೀವಿ. ಯಾಕೆ ಇದನ್ನು ಕರಿತೀವಿ? ಯಾರು ಉತ್ತಮವಾಗಿ ನಮಗೆ ಲೋಕದಲ್ಲಿ, ನಾವು ಈಗ ಸಾಮಾನ್ಯವಾಗಿ ಬಹಳ ಕೆಟ್ಟದಾಗಿ ಮಾತನಾಡೋರೇ ಜಾಸ್ತಿ. ನಾವೇನಾದರೂ ಮಾಡ್ತೀವಿ ಅಂತ ಹೊರಟಾಗ ಅದನ್ನು ತಡೆಯುವವರೇ ಜಾಸ್ತಿ. ಆದರೆ ಆ ತಡೆಯುವುದನ್ನು ಬಿಟ್ಟು ಯಾರು ಉತ್ತೇಜನ ಕೊಡ್ತಾರೆ, ಉತ್ತಮವಾದ ಮಾರ್ಗವನ್ನು ನಮಗೆ ಮಾರ್ಗದರ್ಶನವನ್ನು ಮಾಡಿಸ್ತಾರೆ, ಅಂತಹ ಜನರು ಅವರು ನಮಗೆ ದೇವತೆಗಳೇ, ಮನುಷ್ಯ ರೂಪದಲ್ಲಿದ್ದಾರಷ್ಟೇ ಅಂತ ತಿಳ್ಕೊಳ್ಬೇಕು. ಪ್ರಯಚ್ಛಂತಿ ಚ ಸತ್ಕೃತಂ, ಒಳ್ಳೆಯ ಉತ್ತಮವಾದ ಕೆಲಸಗಳನ್ನು ನಮಗೆ ಮಾಡ್ತಾರೆ, ನಮಗೆ ಮಾಡಿಕೊಡ್ತಾರೆ, ಬೇರೆಯವರಿಗೆ ಉಪಕಾರವನ್ನು ಮಾಡ್ತಾರೆ. ಶ್ರೀಮಾನ್, ಪೂಜ್ಯರಾಗಿದ್ದಾರೆ. ವಂದ್ಯ ಚರಣಾಹ, ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕು. ಎಷ್ಟು ಜನ ಇಲ್ಲ ಈ ಲೋಕದಲ್ಲಿ, ಎಲ್ಲ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಇಂತಹ ಶ್ರೀಮಂತರು ಇದ್ದಾರೆ. ಶ್ರೀಮಂತರು ಅಂದರೆ ಶ್ರೀಮಾನ್ ಅಂದರೆ ಇಲ್ಲೇನು, ಪೂಜ್ಯರಾದವರು ಇದ್ದಾರೆ. ಇಡೀ ಜಗತ್ತಿನಲ್ಲಿ ಬೇಕಾದಷ್ಟು ಜನ, ಎಲ್ಲ ರೀತಿಯ ಜನ ಸಮೂಹ ನಮಗೆ ಲೋಕದಲ್ಲಿ ಕಾಣುತ್ತೆ. ಅದನ್ನು ನಾವು ಯಾವುದನ್ನು ಆರಿಸಿಕೊಳ್ಳಬೇಕು ಎನ್ನುವಂಥದ್ದು ನಮ್ಮ ಬುದ್ಧಿಗೆ ಬಿಟ್ಟದ್ದು. ಹಾಗಾಗಿ ಬುದ್ಧಿಪೂರ್ವಕವಾಗಿ ನಾವು ತಪ್ಪನ್ನು ಮಾಡಲಿಕ್ಕೆ ಹೋಗಬಾರ್ದು. ಬುದ್ಧಿಪೂರ್ವಕವಾಗಿ ಉತ್ತಮ ನಡತೆಯನ್ನು ನಾವು ಸಾಧಿಸೋಣ, ಜೀವನದಲ್ಲಿ ಯಶಸ್ಸನ್ನು ಗಳಿಸೋಣ. ಇಡೀ ಪಾಠ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಯಾವುದಾದ್ರೂ ಪದದಲ್ಲಿ ನಿಮಗೆ ಡೌಟ್ಸ್ ಇದ್ದರೆ ನಂಗೆ ಮೆಸೇಜ್ ಮಾಡಿರಿ. ಇಡೀ ಪೋರ್ಷನ್ ಮುಗೀತು ಅಂತ ಅಂದ್ಕೊಳ್ತೀನಿ. ಅಂದರೆ ಇನ್ನು ಎರಡು ಏನಿದೆಯಲ್ಲ, ಕೃಷ್ಣಶಾಸ್ತ್ರಿ ಮಹೋದಯ ಇನ್ನೊಂದು ಪಾಠ ಇದೆಯಲ್ಲ, ಅದನ್ನು ನಾವು ಸೆಕೆಂಡ್ ಪಿ ಯು ಸಿ ಸಿಲೆಬಸ್ಸಲ್ಲಿ ಅದನ್ನು ಕಟ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿಗೆ ಪೋರ್ಷನನ್ನು ಮುಗಿಸ್ತೀನಿ. ಇನ್ಮೇಲೆ ಎಲ್ಲ ವ್ಯಾಕರಣ ಪಾಠಗಳನ್ನು ಮುಗಿಸ್ತಾ ಬರ್ತೀನಿ. ಇನ್ನೊಂದು ಎರಡು ಮೂರು ವಾರದಲ್ಲಿ ನಾವು ಇಡೀ ಸೆಕೆಂಡ್ ಪಿ ಯು ಸಿ ಪಾಠವನ್ನು ಮುಗಿಸ್ಕೊಂಬಿಡೋಣ. ಸರಿ, ನಾ ಅಭ್ಯಾಸ ಮಾಡಿರಿ, ಏನಾದರೂ ಡೌಟ್ಸ್ ಇದ್ದರೆ ಕೇಳಿರಿ. ಹಾಗೆ ಬಿಟ್ಬಿಟ್ರೆ ಬಿಟ್ಕೊಂಡೇ ಹೋಗ್ತೀವಿ, ಪಾಠ ಮತ್ತೊಮ್ಮೆ ಕೇಳಲಿಕ್ಕೆ ಆಗಲ್ಲ. ಹಾಗಾಗಿ ಕೇಳ್ತಾನೇ ಇರಿ, ಅಭ್ಯಾಸ ಮಾಡಿರಿ. ಸರಿನಾ, ಮತ್ತೆ ಸಿಗೋಣ.